ಏನು ಇವತ್ತಿನ ದಿನ ಕನಿಸಂದ್ರ ಗ್ರಾಮದಲ್ಲಿ ಒಂದು ಊರಬ್ಬ ಅಂತ ದೀಪಗಳು ಆಚರಿಸಿ ಏನು ಇವತ್ತಿನ ದಿನ ನಮ್ಮ ಅದೃಷ್ಟ ಕೋಲಾರ ಜಿಲ್ಲೆ ಎಲ್ಲ ಭಾಗದಲ್ಲೂ ಉತ್ತಮ ಮಳೆಯಾಗಿ ಎಲ್ಲ ಒಳ್ಳೆ ಬೆಳೆಯಾಗಿ ಇವತ್ತಿನ ದಿನ ಎಲ್ಲ ಕೆರೆಗಳು ತುಂಬಿ ಕೂಡಿಯೇ ಹೋಗುವಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ದಿನ ಇಲ್ಲಿ ಕೆರೆಯೂ ತುಂಬಿದೆ. ಆ ಒಂದು ಸಂತೋಷದ ಸುದ್ದಿ ಆಗಿರೋದ್ರಿಂದ ಈ ಎಲ್ಲ ಭಾಗದ ರೈತರು ಮತ್ತು ನಮ್ಮ ಹಳ್ಳಿಗಳಲ್ಲಿರುವಂಥ ಒಂದು ರೈತರಲ್ಲಿ ಒಂದು ಸಂತೋಷದ ಒಂದು ಸುದ್ದಿ ಆಗಿರೋದ್ರಿಂದ ಇವತ್ತಿನ ದಿನ ಈ ದೀಪಗಳಿಗೆ ನಮ್ಮನ್ನು ಒಂದು ನಮ್ಮ ಸ್ನೇಹಿತರಾದ ಸುಕುಮಾರ್ ಆಗ ಎಲ್ಲ ಗ್ರಾಮಸ್ಥರು ಹಿರಿಯರು ಅವರ ಆಹ್ವಾನದ ಮೇರೆಗೆ ಇಲ್ಲಿಗೆ ಬಂದು ಅವ್ರ ಜೊತೆಗೆ ಈ ಸಂತೋಷದ ಒಂದು ಸಂತಸನ ಹಂಚ್ಕೊಳ್ಳೋಂಥ ವೇದಿಕೆ ಇದಾಗಿರೋದ್ರಿಂದ ನಾನು ನಮ್ಮ ಸ್ನೇಹಿತರಾದ ರಾಕೇಶ್ ಅವರು ಕೋಲಾರಿಂದ ಇವತ್ತಿಗೆ ಬಂದಿದ್ದೀರಿ. ಎಲ್ಲ ನಮ್ಮ ಹಿರಿಯರ ಜೊತೆ ಗ್ರಾಮಸ್ಥರ ಜೊತೆಗೆ ನಮ್ಮ ಸ್ನೇಹಿತರ ಜೊತೆಗೆ ಏನು ಇವತ್ತಿನ ದಿನ ದೇವರ ಒಂದು ಕಾರ್ಯ ಏನಿದೆ ಇವತ್ತಿನ ದಿನ ಅವ್ರ ಜೊತೆ ಎಲ್ಲ ಸತ್ಯಮ್ಮ ಮತ್ತು ಗಂಗಮ್ಮ ದೇವರ ಒಂದು ದೀಪೋತ್ಸವ ಏನಿದೆ ಇವ್ರ ಜೊತೆಗೆ ಎಲ್ಲ ಗ್ರಾಮಸ್ಥರ ಜೊತೆಗೆ ಆಚರಣೆ ಮಾಡೋದಕ್ಕೆ ಇವತ್ತು ಬಂದಿದ್ದೀನಿ. ಈಗ ಕೋಲಾರ ಅಂತಲ್ಲ ಎಲ್ಲೇ ಆಗಲಿ ಒಳ್ಳೆಯದು ಏನಾದರೂ ಮಾಡೋಕ್ಕೆ ಹೋದರೆ ಒಂದು 101 ವಿಘ್ನಗಳಿರುತ್ತೆ. ಬಟ್ ಏನೇ ಆಗಲಿ ಯಾವತ್ತೇ ಆಗಲಿ ಸತ್ಯಕ್ಕೆ ಒಂದು 2-3 ದಿನ 3-4 ದಿನ ಸ್ವಲ್ಪ ಲೇಟ್ ಆಗ್ಬೋದು ಸತ್ಯ ಆಚೆ ಬರೋದು. ಬಟ್ ಕೊನೆಯದಾಗಿ ಧರ್ಮನೇ ಗೆಲ್ಲುತ್ತೆ ಸತ್ಯನೇ ಗೆಲ್ಲುತ್ತೆ. ಹಾಗಾಗಿ ನಾವೆಲ್ಲೂ ಆ ದೇವ್ರ ಮೇಲೆ ಭರವಸೆ ಇಟ್ಟು ನಾವು ಏನೇ ಕೆಲಸ ಮಾಡಲಿ ಸತ್ಯದ ಪರವಾಗಿರಬೇಕು ಧರ್ಮದ ಪರವಾಗಿರಬೇಕು ಆ ಧರ್ಮನೇ ಗೆಲ್ಲುತ್ತೆ ಯಾವತ್ತೇ ಆಗಲಿ. ಅದು ಸಾಮಾನ್ಯವಾಗಿ ನಡೆಯುತ್ತೆ ಪ್ರಯತ್ನ ಬಿದ್ದಿದ್ದಾರೆ ಆದರೆ ಎಲ್ಲಿ ಅವ್ರಿಗೆ ಪ್ರಯತ್ನ ಬಿದ್ದಿರೋದು 25 ದಿನದಿಂದ ಪ್ರಯತ್ನ ಬೀಳ್ತಾನೆ ಇದ್ದಾರೆ. ಹಾಗಾಗಿ ಅವರು ಯಶಸ್ವಿ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅವರು ಇಟ್ಟಿರುವಂಥ ಏನು ಅವರು ಏನು ಒಂದು ಪ್ರಯತ್ನ ಮಾಡೋಕ್ಕೆ ಹೋದರು ಏನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿದ್ದಾರೆ. ಅದು ಅವ್ರಿಗೆ ಈ ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ ಕೆಡಪುಗುರ ಚೆಡೆವು ಅಂತ ಹೇಳ್ತಾರೆ. ಅಂದರೆ ಅದರ ಅರ್ಥ ಏನು ಅಂದರೆ ಕೆಡಿಸ್ಬೇಡ ಕೆಟ್ಟೋಗ್ತೀಯ ಅಂತ. ಹಾಗಾಗಿ ಅದು ಅವರೇ ಅವ್ರು ಮಾಡಿರೋ ಒಂದು ಕಾರ್ಯ ಅವ್ರಿಗೆ ಅದು ವಾಪಸ್ ಹೋಗುತ್ತೆ. ದೇವರವ್ರಿಗೆ ಯಾರು ನನ್ನ ಮೇಲೆ ಅವಿಶ್ವಾಸ ಅಂತ ಹೋಗಿದ್ದಾರೆ ಅವ್ರನ್ನೆಲ್ಲರೂ ಚೆನ್ನಾಗಿಟ್ಟಿರಲಿ ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ನೀಡಲಿ ಅಂತ ಕೇಳ್ತೀನಿ.